ಹೋರಿಗಳನ್ನ ನೋಡಲು, ಹೋರಿಗಳ ಓಟವನ್ನ, ಹೋರಿಗಳ ಕಾಳಗವನ್ನ ಕಾಣಲು ಜನ ಮುಗಿಬೀಳೋದು ಸರ್ವೇ ಸಾಮಾನ್ಯ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಸುಗಳಿಗೆ, ಹೋರಿಗಳಿಗೆ ದೇವರ ಸ್ಥಾನವನ್ನ ನೀಡಲಾಗಿದೆ. ಏಕೆಂದರೆ ಅದರಲ್ಲಿ 3 ಕೋಟಿ ದೇವರುಗಳು ಇದ್ದಾರೆ ಎನ್ನುವುದು ಭಾರತೀಯರ, ಹಿಂದೂಗಳ ನಂಬಿಕೆ ಆಗಿದೆ. ಹಾಗೆ ಹಸುಗಳಲ್ಲಿ, ಹೋರಿಗಳಲ್ಲಿ ನಾವು ಹಲವಾರು ತಳಿಗಳನ್ನ ಕಾಣಬಹುದು. ಭಾರತೀಯ ಗೋ ಪರಂಪರೆಯಲ್ಲಿ ವಿನಾಶನ ಅಂಚಿನಲ್ಲಿ ಇರುವ ತಳಿಗಳಲ್ಲಿ ಕರ್ನಾಟಕದ ಹಳ್ಳಿಕಾರ ತಳಿ ಕೂಡ ಒಂದು. ಆದರೆ ಇತ್ತೀಚೆಗೆ ಇದು ಭಾರಿ ಸುದ್ದಿಯಲ್ಲಿದೆ. ಕಾರಣ, ಈ ತಳಿಗಳ ಹೋರಿಗಳು ಈಗ ಕೋಟಿ ಕೋಟಿಗೆ ಬಾಳುತ್ತಿವೆ ಅಂದರೆ ನೀವು ನಂಬಲೇಬೇಕು. ಯಾಕೆ ಇಷ್ಟು ಬೆಲೆ ಎನ್ನುವುದನ್ನ ನೀವು ಕಂಡುಹಿಡಿಯಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದು ವಿಶ್ವದಲ್ಲಿ ಹಲವಾರು ರೀತಿಯ ಹಾಗೂ ಬೇರೆ ಬೇರೆ ಜಾತಿಯ ತಳಿಗಳ ಹೋರಿಗಳನ್ನು ನೀವು ಕಾಣಬಹುದು. ಅವುಗಳ ಬೆಲೆ 20 ಲಕ್ಷ, 50 ಲಕ್ಷ, 1 ಕೋಟಿ ರೂಪಾಯಿವರೆಗೂ ಹೋಗುತ್ತಿವೆ. ಆದರೆ ಕರ್ನಾಟಕದ ಹಳ್ಳಿಕಾರ್ ತಳಿಗೂ ಕೂಡ ಈಗ ಎಲ್ಲಿಲ್ಲದ ಬೆಲೆ ಕೂಡ ಬಂದಿದೆ. ಇದಕ್ಕೆ ಕಾರಣ, ಹಳ್ಳಿಕಾರ್ ತಳಿಯು, ಹೋರಿಯ ತಳಿಯು 12-15 ಕ್ವಿಂಟಲ್ನಷ್ಟು ಭಾರವನ್ನ ಹೊರಬಲ್ಲದು. ಹಾಗೆ ಅದಕ್ಕೆ ಎಳೆಯುವ ಅದೃಶ್ಯ ಶಕ್ತಿಯೂ ಕೂಡ ಇದೆ. ಇದು ಗಂಟೆಗೆ 30-40 ಕಿಲೋಮೀಟರ್ ಚಲಿಸುವ ಶಕ್ತಿಯನ್ನು ಕೂಡ ಹೊಂದಿದೆ. ಹಾಗೆಯೇ ವೇಗವಾಗಿ ಉಳುಮೆ ಮಾಡಲು ಹಳ್ಳಿಕಾರ್ ತಳಿಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಕಡಿಮೆ ಆಹಾರ ಸೇರಿಸಿ ಹೆಚ್ಚು ಕೆಲಸ ಮಾಡುವ ತಳಿ ಅಂದರೆ ಅದು ಹಳ್ಳಿಕಾರ್ ತಳಿ ಮಾತ್ರ. ಇದು ಕರ್ನಾಟಕದ ಮೈಸೂರು, ಮಂಡ್ಯ, ತುಮಕೂರು, ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ದೇಶಿ ತಳಿಯ ಹೋರಿಗಳನ್ನು ಖರೀದಿಸಲು ತಳಿಗಾರರು 1 ಕೋಟಿಗೂ ಹೆಚ್ಚು ಹಣ ನೀಡಲು ಸಿದ್ಧರಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಿಜಿ ಬಂಡೂರು ಕುರಿ ತೋಟದ ಮಾಲೀಕ ಬೋರೇಗೌಡ 4 ವರ್ಷ 7 ತಿಂಗಳ ಪ್ರಾಯದ ಹೋರಿ ಕೃಷ್ಣನ ಮಾಲೀಕರಾಗಿದ್ದಾರೆ. ಇದು ಕೂಡ ಹಳ್ಳಿಕಾರ್ ತಳಿಯಾಗಿದೆ. ಇದರ ಬೆಲೆ 1 ಕೋಟಿ ಎಂದು ಅವರು ಕೃಷಿ ಮೇಳದಲ್ಲಿ ಬಂದ ರೈತರಿಗೆಲ್ಲರಿಗೂ ತಿಳಿಸುತ್ತಿದ್ದರು. ಈ ಹೋರಿಯ ಬೆಲೆ 1 ಕೋಟಿ ರೂಪಾಯಿ, ನಿಜಾನ? ಯಾಕ್ರಿ ಈ ಹೋರಿಗೆ ಅಷ್ಟೊಂದು ಬೆಲೆ ಎಂದು ಕೇಳುತ್ತಿದ್ದ ರೈತರಿಗೆ ಬೋರೇಗೌಡ ವಿವರಿಸಿದ್ದು ಹೀಗೆ. ಈ ಹೋರಿಯಿಂದ ವಾರಕ್ಕೆ 2 ಬಾರಿ ವೀರ್ಯಗಳನ್ನು ಸಂಗ್ರಹಿಸಲಾಗುತ್ತದೆ. ಈ ಹೋರಿಯಿಂದ 1 ಸಲಕ್ಕೆ 300 ಸ್ಟಿಕ್ ವೀರ್ಯಗಳನ್ನು ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ವೀರ್ಯ ಸಂವರ್ಧನಾ ಕೇಂದ್ರ ಸ್ಥಾಪಿಸಲಾಗಿದೆ. 1 ಸ್ಟಿಕ್ ವೀರ್ಯವನ್ನು 1,000 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ. 1 ಬಾರಿ ವೀರ್ಯದ 300 ಸ್ಟಿಕ್ ವೀರ್ಯಕ್ಕೆ ಸುಮಾರು 3 ಲಕ್ಷ ಬರುತ್ತದೆ. ವೀರ್ಯ ಸಂವರ್ಧನಾ ಸ್ಥಾಪನೆ ಸೇರಿದಂತೆ ಇನ್ನಿತರ ಕಾರ್ಯಗಳಿಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಹಾಕಿದ ಖರ್ಚು ಬಂದಿದೆ. 1 ಸ್ಟಿಕ್ ವೀರ್ಯಕ್ಕೆ 1,000 ರೂಪಾಯಿ ಬೆಲೆಯಿಂದ ನನ್ನ ಕೃಷ್ಣನ ಬೆಲೆ 1 ಕೋಟಿ ಯಾಕಾಗಬಾರದೆಂದು ಮಾಲೀಕ ಹೇಳಿಕೊಂಡಿದ್ದಾರೆ. ಕೃಷ್ಣನ ವೀರ್ಯಕ್ಕೆ ಈಗ ಎಲ್ಲಿಲ್ಲದ ಬೇಡಿಕೆ ಇದೆ. 1,000ಕ್ಕೂ ಹೆಚ್ಚು ವೀರ್ಯದ ಸ್ಟಿಕ್ಗಳನ್ನು ಈಗಾಗಲೇ ಇದರಿಂದ ಮಾರಾಟ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೀರ್ಯಗಳು ಇದರಿಂದ ಪಡೆದು ಮಾರಾಟ ಮಾಡಬಹುದೆಂದು ಅವರು ಹೇಳಿಕೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಕರ್ನಾಟಕದ ಹೋರಿಗಳ ತಳಿಗಳ ಒಂದು ವಿಶೇಷತೆ. ಇಂತಹದೇ ರೋಚಕ ಮಾಹಿತಿಗಳಿಗಾಗಿ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲನ್ನು ನೋಡ್ತಾ ಇರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.